ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ KGF ಚಾಪ್ಟರ್ 2 ಸಿನಿಮಾದ ಶೂಟಿಂಗ್ ಈಗ ಭರದಿಂದ ಸಾಗಿದೆ. ಹೌದು, ಮೊದಲ ಹಂತದ ಶೂಟಿಂಗ್ ನಲ್ಲಿ ಬರೋಬ್ಬರಿ 10-15 ಪೊಲೀಸ್ ಜೀಪ್ ಗಳನ್ನ ಬಳಸಿಕೊಂಡು ಆಕ್ಷನ್ ದೃಶ್ಯಗಳನ್ನ ಸೆರೆ ಹಿಡಿಯಲಾಗಿದೆ. ಇನ್ನು ಅಧೀರನ ಕೊಲೆಯ ನಂತರ KGF ಭಾಗ 1 ಮುಕ್ತಾಯವಾಗುತ್ತದೆ. ಆದರೆ ಭಾಗ 2 ಅಂದಿನ ಪ್ರಧಾನಮಂತ್ರಿ KGF ಅನ್ನ ಸರ್ಕಾರದ ಹಿಡಿತಕ್ಕೆ ತೆಗೆದುಕೊಳ್ಳಲು ಆದೇಶವನ್ನ ನೀಡುತ್ತಾರೆ. ಮಾಹಿತಿಯ ಪ್ರಕಾರ ಆ ಆದೇಶದಂತೆ ಪೊಲೀಸರು 10-15 ಜೀಪ್ ಗಳನ್ನ ಬಳಸಿಕೊಂಡು KGF ಗೆ ಎಂಟ್ರಿ ಕೊಡುವ ಸೀನ್ ಅನ್ನ ಮೊದಲ ಹಂತದಲ್ಲಿ ತೆಗೆಯಲಾಗಿದೆಯಂತೆ. ಹಾಗಾದ್ರೆ KGF ಭಾಗ 2 ವಿಶೇಷತೆಗಳೇನು ಮತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ತಿಳ್ಕೊಳ್ಳೋಕೆ ಮುಂಚೆ ನೀವು ಪಕ್ಕ ಯಶ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋನಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳನ್ನ ನೀವು ಮೊದಲು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾವು ಡೌನ್ಲೋಡ್ ಅಪ್ಡೇಟ್ ಮಗ ಅಪ್ಲಿಕೇಶನ್ ಆನ್ ಪ್ಲೇ ಸ್ಟೋರ್ ಫಾರ್ ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ ಅಂಡ್ ಇಟ್ಸ್ ಟೋಟಲಿ ಫ್ರೀ. ಮಾಹಿತಿಯ ಪ್ರಕಾರ ಅಧೀರನನ್ನ ರಾಕಿ ಬಾಯ್ ಕೊಂದ ನಂತರ KGF ಅನ್ನ ವಶಪಡಿಸಿಕೊಳ್ಳಲು ರಾಜಕೀಯ ರಂಗ, ಮೇನ್ ವಿಲನ್ ಆದ ಅಧೀರ ಮತ್ತು ರಾಕಿ ಬಾಯ್ಗೆ ಸುಪಾರಿ ಕೊಟ್ಟ ವಿಲನ್ ತಂಡಗಳು ಕಾದಿವೆ. ಇವರನ್ನ ಎದುರಿಸಿ ಹೇಗೆ ರಾಕಿ ಬಾಯ್ ಗೆಲ್ಲುತ್ತಾರೆ ಎಂಬುದೇ KGF ಚಾಪ್ಟರ್ 2 ಸಿನಿಮಾದ ಒನ್ ಲೈನ್ ಸ್ಟೋರಿ ಅಂತಾನೆ ಹೇಳ್ಬಹುದು. ಆದರೆ ಮೊನ್ನೆ ತಾನೇ ಪ್ರೆಸ್ ಮೀಟ್ ಅಲ್ಲಿ ಮಾತನಾಡಿದ ನಿರ್ದೇಶಕರಾದ ಪ್ರಶಾಂತ್ ನೀಲ್ ರವರು ಸಿನಿ ಪ್ರೇಕ್ಷಕರು ಹಾಗೂ ಸಿನಿ ವಿಮರ್ಶಕರು ಊಹಿಸದಂತಹ ಕತೆ KGF ಚಾಪ್ಟರ್ 2 ಸಿನಿಮಾದಲ್ಲಿ ಇರುತ್ತದೆ. ಇನ್ನು ನೀವು ಚಾಪ್ಟರ್ 1 ಸಿನಿಮಾದಲ್ಲಿ ನೋಡಿರುವುದು ಬರೀ ಟ್ರೇಲರ್ ಮಾತ್ರ, ಸಿನಿಮಾ ಅಭಿ ಬಾಕಿ ಹೇ ಎಂದು ನಿರ್ದೇಶಕ ಪ್ರಶಾಂತ್ ನೀಲ್ ರವರು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಇನ್ನು KGF ಭಾಗ 1 ಕೆಲಸ ಮಾಡಿದ ಎಲ್ಲಾ ತಂತ್ರಜ್ಞರು ಕೂಡ ಈಗ ಭಾಗ 2 ಕೂಡ ವರ್ಕ್ ಮಾಡ್ತಿದ್ದಾರೆ. ಇನ್ನು ವಿಶೇಷವಾಗಿ KGF ಭಾಗ 2 ಸಂಪೂರ್ಣ ಕತೆ ಗೊತ್ತಿರುವ KGF ಭಾಗ 1 ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡಿದ ಚಂದ್ರಮೌಳಿ ಎಂ ರವರು KGF ಚಾಪ್ಟರ್ 2 ಸಿನಿಮಾಗೂ ಕೂಡ ಉತ್ತಮ ಸಂಭಾಷಣೆ ಮತ್ತು ಡೈಲಾಗ್ ಗಳನ್ನ ಬರೆಯುತ್ತಿದ್ದಾರೆ. ಇನ್ನು ಈ ಸಿನಿಮಾದ ಪ್ರೊಡ್ಯೂಸರ್ ಆದ ವಿಜಯ್ ಕಿರ್ಗುಂದೂರ್ ಅವರು KGF ಚಾಪ್ಟರ್ 2 ಸಿನಿಮಾದ ಶೂಟಿಂಗ್ ಆಗಿ ಅತ್ಯಾಧುನಿಕ ಕ್ಯಾಮ್ರಾಗಳನ್ನ ತರಿಸಿಕೊಟ್ಟಿದ್ದಾರೆ. ಇನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ತಯಾರಾಗುತ್ತಿರುವ ಈ ಸಿನಿಮಾಗೆ ಈ ಕ್ಯಾಮ್ರಾವನ್ನ ಬಳಸಲಾಗುತ್ತಿದೆ. ಇನ್ನು 70-80 ಕೋಟಿ ವೆಚ್ಚದಲ್ಲಿ ತಯಾರಾದ ಚಾಪ್ಟರ್ 1 ಸಿನಿಮಾ ಬರೋಬ್ಬರಿ 500 ಕೋಟಿಗಿಂತ ಹೆಚ್ಚು ಹಣವನ್ನ ಗಳಿಸಿತ್ತು. ಈಗ ವಿಜಯ್ ಕಿರಗುಂದೂರ್ ಅವರು ಬರೋಬ್ಬರಿ 100 ಕೋಟಿ ವೆಚ್ಚದಲ್ಲಿ KGF ಚಾಪ್ಟರ್ 2 ಸಿನಿಮಾವನ್ನ ತಯಾರು ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಇನ್ನು ಕೇವಲ 5 ಭಾಷೆಗಳಲ್ಲಿ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲೂ ಸಿನಿಮಾವನ್ನ ರಿಲೀಸ್ ಮಾಡುವಂತೆ ಹಲವು ಭಾಷೆಯ ಸಿನಿಮಾ ಇಂಡಸ್ಟ್ರಿಯವರು KGF ಸಿನಿಮಾಗಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಸಿನಿಮಾ ತಂಡ ಅಂದುಕೊಂಡಂತೆ ಆದರೆ ಇದೇ ವರ್ಷ ಸಂಪೂರ್ಣ ಶೂಟಿಂಗ್ ಅನ್ನ ಮುಗಿಸಿ ಮುಂದಿನ ವರ್ಷದ ಮೊದಲಾರ್ಧದಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಲು ಯೋಜನೆಯನ್ನ ಹಾಕಿಕೊಂಡಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ ಮತ್ತು ನೀವು ಯಾವ ಸಿನಿಮಾಗಾಗಿ ಕಾಯ್ತಿದ್ದೀರಾ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ನೀವು ಪಕ್ಕ ಯಶ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋನಲ್ಲಿ ಲೈಕ್ ಮಾಡಿ ಮತ್ತು ಎಲ್ಲಾ ಕಡೆ ಶೇರ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಅಪ್ಡೇಟ್ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.